ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್, ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಮನೆ ತಗೋಬೇಕು ಅನ್ನೋದು ಕನಸಾಗಿರುತ್ತೆ. ಆ ಕನಸನ್ನ ನನಸು ಮಾಡಲಿಕ್ಕೆ ನಾವು ನಿಮ್ಮೊಂದಿಗೆ ಪ್ರತಿ ಸಲನು ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ. ಆ ಪ್ರಯತ್ನದ ಹುಡುಕಾದ್ರಿಂದ ನಿಮಗೋಸ್ಕರ ಒಂದು ಒಳ್ಳೆ 30-40 ಮನೆ ನಾವು ತಂದಿದ್ದೀವಿ. ಈ ಬ್ಯೂಟಿಫುಲ್ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನೀವು ತಿಳ್ಕೊಳಕ್ಕೆ ಮಾಡಬೇಕಾಗಿರೋದು ಒಂದೇ ಒಂದು, ಈ ವಿಡಿಯೋ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ. ಹಾಗೆ ಈ ಮನೆ ಕಂಪ್ಲೀಟ್ ಮಾಹಿತಿಯನ್ನು ಪಿನ್ ಟು ಪಿನ್ ನಾನು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ನೋಡ್ತೀರಲ್ವಾ, ಆಗ್ಲೇ ನಾನು ಹೇಳಿದಾಗೆ ಮನೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಸೊ ಮೊದಲೇದಾಗಿ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಲಾಲ್ ಬಹದ್ದೂರ್ ಸಸಿನಾದಲ್ಲಿದ್ದೀವಿ. ಇದು ಈ ಏರಿಯಾ ಬಂದ್ಬಿಟ್ಟು ನಿಮಗೆ ಸಿಟಿಯಿಂದ 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ. ಸೊ ಆಪೋಸಿಟ್ ನೋಡಿದ್ರೆ 30 ಫೀಟ್ ರೋಡ್ ಇದೆ ನಿಮಗೆ. ಆಮೇಲೆ ಮುಂದ್ಗಡೆ ನಿಮಗೆ ಪಾರ್ಕ್ ಬರುತ್ತೆ, ಪಾರ್ಕ್ ಆಪೋಸಿಟ್ ಫೇಸಿಂಗಲ್ಲಿರೋ ಮನೆ ಇದು. ಸೊ ಮನೆಯ ಸೈಟ್ ಯಾವ ಫೇಸಿಂಗಲ್ಲಿದೆ ಅಂದರೆ ನಾರ್ತ್ ಫೇಸಿಂಗಲ್ಲಿದೆ, ಸೈಟು ಕೂಡ ನಾರ್ತ್ ಫೇಸಿಂಗಲ್ಲಿದೆ, ಆ್ಯಂಡ್ ಡೋರು ಕೂಡ ನಾರ್ತ್ ಫೇಸಿಂಗಲ್ಲೇ ಇದೆ. ಡೆವಲಪ್ಮೆಂಟ್ ಅಂತ ತೊಗೊಂಡ್ರೆ ಇಲ್ಲಿ VTU ಕಾಲೇಜ್ ಬರ್ತಾ ಇದೆ, ಇನ್ನೊಂದು 4 ಮಂತ್ಸಲ್ಲಿ ಓಪನ್ ಆಗ್ತಾ ಇದೆ. ಅದರಿಂದ ನಿಮಗೆ ನಿಮ್ಮ ಸೈಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಬರುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಹಾಗೆ ಸ್ಕೂಲು ಕಾಲೇಜು, ಆಮೇಲೆ ಟ್ರಾವೆಲಿಂಗ್ಗೆ ಅಕ್ಕಪಕ್ಕ ನಿಮಗೆ ಪ್ರಾವಿಷನ್ ಸ್ಟೋರ್ ಆಗ್ಬೋದು, ನಂದಿನಿ ಡೈರಿ ಆಗ್ಬೋದು, ಆಪ್ಕಾಮ್ಸ್ ಆಗ್ಬೋದು, ಎಲ್ಲ ಕೂಡ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇದೆ. ಸೊ ಮನೆ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳ್ಕೊಳ್ಳೋಣ. ಸೊ ಸ್ಟಾರ್ಟಿಂಗ್ ಫ್ರಮ್ ಗೇಟಿಂದ ನಾನು ಹೇಳೋದಾದರೆ MS Steel ಮಾಡಿದ್ದಾರೆ, ಮೈಲ್ ಸ್ಟೀಲ್ ಅಂತಾರೆ. ಸೊ ಮೈಲ್ ಸ್ಟೀಲಿಂದ ಫಿನಿಷಿಂಗ್ ಆಗಿದೆ. ಇವನ್ ಪಾರ್ಕಿಂಗ್ ಅಂತ ನಾನು ತೊಗೊಂಡ್ರೆ ಆಚೆ ಕಡೆ ಒಂದು ಪಾರ್ಕಿಂಗ್ ಇದೆ, ಕಾರ್ ನಿಲ್ಸ್ಕೋಬೋದು. ಒಳಗಡೆ ಕೂಡ ಒಂದು ಪಾರ್ಕಿಂಗ್ ಪ್ರೊವಿಷನ್ ಮಾಡಿದ್ದಾರೆ, ಬನ್ನಿ ನೋಡೋಣ. ಸೊ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಿಮಗೆ ಸ್ಪೇಷಸ್ ಒಂದು ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಪಕ್ಕದಲ್ಲೇ ಸಂಪ್ ಇದೆ. ಸಂಪಿನ ಕೆಪಾಸಿಟಿ ಎಷ್ಟಪ್ಪ ಅಂತಂದರೆ 8500 ಲೀಟರ್ ಹಿಡಿತದೆ ಸಂಪು. ಆ್ಯಂಡ್ ಇವನ್ ಮೇಲ್ಗಡೆ ಕೂಡ ನಿಮಗೆ ಟ್ಯಾಂಕ್ ಪ್ರೊವಿಷನ್ ಮಾಡಿರ್ತಾರೆ. ಸೊ ಎರಡರಿಂದ ನಿಮಗೆ ವಾಟ್ರ್ ಕನೆಕ್ಟಿವಿಟಿ ಇರುತ್ತೆ. ಓಕೆನಾ? ಸೊ ಹಾಗೆ ಪಕ್ಕದಲ್ಲಿ ಯುಟಿಲಿಟಿ ಏರಿಯಾ ಇದೆ. ಇಲ್ಲಿ ನಿಮಗೆ 2 ಅಡಿ ಜಾಗ ಬಿಟ್ಟಿದ್ದಾರೆ ಸೆಟ್ ಬ್ಯಾಕ್ಸು. ಆಮೇಲೆ ಸಿಲಿಂಡರ್ ಇಟ್ಕೊಳ್ಳೋಕ್ಕೆ ಆಚೆನೇ ಪ್ರೊವಿಷನ್ ಮಾಡಿದ್ದಾರೆ. ಪೈಪ್ ಲೈನ್ ಇದೆ, ಒಳಗಡೆ ತೊಗೊಂಡೋಗೋದೇನು ಅವಶ್ಯಕತೆ ಇರೋಲ್ಲ, ಆಚೆನೇ ನಿಮ್ಮ ಸಿಲಿಂಡರ್ನ ಇಟ್ಕೋಬೋದು. ಆಮೇಲೆ ಸುತ್ತ ನೋಡ್ಬೋದು ನೀವು, ಸೇಫ್ಟಿ ಗಿಲ್ಸ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಇಲ್ಲಿ EV ಪಾಯಿಂಟ್ ಕೊಟ್ಟಿದ್ದಾರೆ. ಈಗ ನಿಮ್ಮ ಹತ್ರ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದರೆ ಅದಕ್ಕೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಬನ್ನಿ ಒಳಗಡೆ ಎಂಟರ್ ಆಗೋಣ. ಸೊ ಎಂಟರ್ ಆಗ್ತಿದ್ದಂಗೆ ಡೋರ್ ಆಪೋಸಿಟ್ ನಿಮಗೆ ಆ್ಯಂಟಿಸ್ಕಿಡ್ ಗ್ರೆನೇಟರ್ಗಳು ಹಾಕಿದ್ದಾರೆ. ಸೊ ಇಲ್ಲಿ ನೀರೇನು ಬಿದ್ದರೆ ಜಾರಲ್ಲ. ಬನ್ನಿ ಹೇಗಿದೆ ನೋಡೋಣ. ಸೊ ಒಳಗಡೆ ಬರ್ತಿದ್ದಂಗೆ ನಿಮಗೆ ಮೇನ್ ಡೋರ್ ಸಿಗುತ್ತೆ. ಮೇನ್ ಡೋರ್ದು ಟೀಕ್ ವುಡ್ಡಿಂದ ಫಿನಿಷಿಂಗ್ ಆಗಿರೋದು. ಯೂಶ್ವಲಿ ಕೆಲವು ಕಡೆ ಮೇನ್ ಡೋರ್ ಮತ್ತು ದೇವ್ರ ಮನೆ ಮಾತ್ರ ಟೀಕ್ ಯೂಸ್ ಮಾಡ್ತಾರೆ, ಬಟ್ ಈ ಮನೇಲಿ ಸ್ಪೆಷಾಲಿಟಿ ಏನಂದರೆ ಆಲ್ ವುಡ್ಸ್ ಅಂದರೆ ಶಟರ್ಸ್ ಆಗ್ಬೋದು, ಮೇನ್ ಡೋರ್ ಆಗ್ಬೋದು, ದೇವ್ರ ಮನೆ ವುಡ್ಸ್ ಆಗ್ಬೋದು, ಪ್ರತಿಯೊಂದು ಕೂಡ ಟೀಕ್ ವುಡ್ಡಲ್ಲೇ ಫಿನಿಷಿಂಗ್ ಆಗಿರೋದು. ಸೊ ನೋಡಿ ಎಷ್ಟು ಎಲಿಗೆಂಟ್ ಆಗಿದೆ. ಆಮೇಲೆ ಹ್ಯಾಂಡಲ್ಸ್ ಆಗ್ಬೋದು, ಇಲ್ಲಿದ್ದು ಫಿಟ್ಟಿಂಗ್ಸ್ ಆಗ್ಬೋದು, ಬಾಸ್ ಫಿಟ್ಟಿಂಗ್ಸ್ ಆಗಿರುತ್ತೆ, ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು. ಹಾಗೆ ಪಕ್ಕದಲ್ಲಿ ನಿಮಗೆ ಏನಾದರೂ ಸ್ಮಾಲ್ ವಿಂಡೋ ಕೊಟ್ಟಿದ್ದಾರೆ ಬೆಳಕಿಗೋಸ್ಕರ. ಸೊ ವೆಂಟಿಲೇಷನ್ ಪರ್ಪಸ್ಗೋಸ್ಕರ ಒಂದು ಸ್ಮಾಲ್ ವಿಂಡೋಸ್ ಕೊಟ್ಟಿದ್ದಾರೆ. ಬನ್ನಿ ಎಂಟ್ರಿ ಆಗೋಣ. ಸೊ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಡೋರ್ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಆದಂಥ ವಾಲ್ ಡಿಸೈನಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಫ್ಯಾಮಿಲಿ ಫೋಟೋಸ್ ಅಥವಾ ನಿಮ್ದು ಏನಾದರೂ ಒಂದು ಸ್ಪೆಷಲ್ ಮೂಮೆಂಟ್ದು ಫೋಟೋಗ್ರಾಫ್ ಯಾವ್ದಾದ್ರು ಇದ್ದರೆ ನಿಮ್ಮ ಹತ್ರ ಈ ಹಾಲಲ್ಲಿ ನೀವು ಹ್ಯಾಂಗ್ ಮಾಡ್ಕೋಬೋದು. ಸೊ ಅದರ ಆಪೋಸಿಟೇ ನಿಮಗೆ ಲಿವಿಂಗ್ ಏರಿಯಾ ಇದೆ ನೋಡಿ, ಸ್ಪೇಷಸ್ ಅಂತ ಲಿವಿಂಗ್ ಏರಿಯಾ. ಆಮೇಲೆ ಈ ಕಡೆ ಒಂದು ಶಟರ್ ಇದೆ ಬೆಳಕಿಗೋಸ್ಕರ, ಇದು ಕೂಡ ಟೀಕ್ ವುಡ್ಡಲ್ಲೇ ಫಿನಿಷಿಂಗ್ ಆಗಿರೋದು ಆಗಲೇ ನಾನು ಹೇಳಿದಾಗೆ. ಆಮೇಲೆ ಕರ್ಟನ್ ಸ್ಟ್ಯಾಂಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆ ಬಂದ್ಬಿಟ್ಟು ನಿಮಗೆ ಫುಲ್ಲಿ ಫರ್ನಿಶ್ಡ್ ಮನೆ ಆಗಿರುತ್ತೆ. ಸೊ ಇಲ್ಲಿ ನೀವು L-shaped ಸೋಫಾ ಹಾಕೋಬೋದು. ಆ್ಯಂಡ್ ಇವನ್ ಇಲ್ಲಿ ಬಂದರೆ ನಿಮಗೆ ಬ್ಯೂಟಿಫುಲ್ ಆದಂಥ ಒಂದು TV ಕ್ಯಾಬಿನೆಟ್ ಸಿಗುತ್ತೆ. ಈ TV ಕ್ಯಾಬಿನೆಟ್ ಫಿನಿಷಿಂಗ್ ಆಗಿರೋಂಥದ್ದು ನೀಮ್ ಬ್ರ್ಯಾಂಡ್ ಪ್ಲೇವುಡ್ ಆ್ಯಂಡ್ ಫಾರ್ಮಿಕ ಶೀಟಲ್ಲಿ ಫಿನಿಷಿಂಗ್ ಆಗಿರೋದು. ಹಾಗೆ ಮೇಲ್ಗಡೆ ನೋಡಿದ್ರೆ ಒಂದು ತುಂಬ ಲಕ್ಸುರಿ ಫೀಲ್ ಕೊಡುವಂಥ ಒಂದು POP ಮಾಡಿದ್ದಾರೆ. ಹಾಗೆ ಫ್ಯಾನು ಕೂಡ ಪ್ರೊವಿಷನ್ ಮಾಡಿದ್ದಾರೆ. ಸೊ ಇದು ನಿಮ್ಮ ಲಿವಿಂಗ್ ಏರಿಯಾ. ನೆಕ್ಸ್ಟು ಬನ್ನಿ ಪೂಜಾ ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಇದು ನಿಮ್ಮ ಪೂಜಾ ರೂಮು. ಸೊ ನೋಡ್ಬೋದು ಇದು ಕೂಡ ಟೀಕ್ ವುಡ್ಡಲ್ಲೇ ಫಿನಿಷಿಂಗ್ ಆಗಿರೋದು. ಹಾಗೆ ಟಫನ್ ಗ್ಲಾಸಿಂದ ಫಿನಿಷಿಂಗ್ ಮಾಡಿದ್ದಾರೆ. ಸೊ ಒಳಗಡೆ ನೀವು ನೋಡೋದಾದರೆ ಇಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ದೇವ್ರ ಮನೆ ನೋಡಿದಾಗೆ ಪಕ್ಕದಲ್ಲೇ ನಿಮಗೆ ಇಮಿಡಿಯೇಟಾಗಿ ಸಿಗುವಂಥದ್ದು ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮ್ ಒಳಗಡೆ ನೀವು ಎಂಟರ್ ಆಗ್ತಿದ್ದಂಗೆ ನಿಮಗೆ ಡೋರ್ ಕೂಡ ಟೀಕ್ ವುಡ್ಡಲ್ಲೇ ಫಿನಿಷಿಂಗ್ ಆಗಿರುವಂಥದ್ದು ಕಾಣ್ಬೋದು. ಹಾಗೆ ಫಿಟ್ಟಿಂಗ್ಸ್ ಅಷ್ಟೇ, ಬಾಸ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಒಂದು ಲಾಂಗ್ ಬಿಡ್ತಿರುವಂತಹ ಮಿರರ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ ಇದೆ. ಸೊ ಒಳಗಡೆ ನೀವು ಬಟ್ಟೆ ಹಾಕ್ಬೋದು ಅಥವಾ
ಬೇರೆ ಥಿಂಗ್ಸ್ಗಳನ್ನ ಸ್ಟೋರ್ ಮಾಡ್ಕೋಬೋದು. ಹಾಗೆ ಪಕ್ಕದಲ್ಲಿ ನೋಡ್ಬೋದು ಇಲ್ಲೊಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ವೆಂಟಿಲೇಷನ್ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು. ಇದು ಫುಲ್ಲಿ ಫರ್ನಿಶ್ಡ್ ಹೌಸ್ ಆಗಿರೋದ್ರಿಂದ ನಿಮಗೆ ಕಾಟು ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಕಾಟು ಅಷ್ಟೇ ತುಂಬ ಎಲಿಗೆಂಟಾಗಿ ಫಿನಿಷಿಂಗ್ ಮಾಡಿದ್ದಾರೆ. ಹಾಗೆ ಪಕ್ಕದಲ್ಲಿ ಒಂದು ಸ್ಟೋರೇಜ್ಗೆ ನೀವು ಬೆಡ್ರೂಮಲ್ಲಿ ಫೋನ್ಗಳಲ್ಲಿ ಇಟ್ಕೊಳಕ್ಕೆ ಅಥವಾ ಅದರ್ ಥಿಂಗ್ಸಲ್ಲಿ ಇಟ್ಕೊಳಕ್ಕೆ ಒಂದು ಸ್ಮಾಲ್ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪಾಯಿಂಟ್ಗಳಿದೆ ಆಯಿತಾ. ಸೊ ಹಾಗೆ ಇಲ್ಲಿ ಈ ಕಡೆ ಬರ್ತಿದೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಸೊ ಒಳಗಡೆ ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಒನಿಡಾ ಫಿಟ್ಟಿಂಗ್ಸ್ ಆಗಿರುತ್ತೆ. ಹ್ಯಾಂಡ್ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಆಮೇಲೆ ಫ್ಲೋರ್ ಮೌಂಟೆಡ್ ಕಮಾಂಡ್ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಮೇಲ್ಗಡೆ ನೀವು ನೋಡ್ಬೋದು ಇಲ್ಲಿ ವೆಂಟಿಲೇಷನ್ ಒಂದು ಸ್ಮಾಲ್ ಫ್ಯಾನು, ಆಮೇಲೆ ಗೀರ್ದು ಪಾಯಿಂಟ್ ಇದೆ, ಸೋಲಾರ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲೂ ಕೂಡ ವೆಂಟಿಲೇಷನ್ ಒಂದು ವಿಂಡೋಸ್ ಮಾಡಿದ್ದಾರೆ. ಓಕೆ. ಸೊ ಇದ್ರ ಆಪೋಸಿಟ್ ಆಗಿ ಈ ಕಡೆ ನೀವು ನೋಡೋದಾದ್ರೆ ಇಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ ನೋಡಿ, ಕ್ಯಾಬಿನೆಟ್ಸ್ ಥಿಂಗ್ಸ್ ಎಲ್ಲ ಇಟ್ಕೊಳಕ್ಕೆ ಅಥವಾ ಶೋಕೇಸ್ ಎಲ್ಲ ಮಾಡ್ಕೊಳಕ್ಕೆ. ಸೊ ತುಂಬ ಚೆನ್ನಾಗಿದೆ ಬೆಡ್ರೂಮು, ಮಾಸ್ಟರ್ ಬೆಡ್ರೂಮು, ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಕೊಡುತ್ತೆ ನಿಮಗೆ. ಸೊ ಇದು ನಿಮಗೆ ಈ ಮನೆಯ ಫಸ್ಟ್ ಬೆಡ್ರೂಮ್. ಸೊ ಸೆಕೆಂಡ್ ಬೆಡ್ರೂಮ್ ನೋಡೋಣ ಬನ್ನಿ. ಸೆಕೆಂಡ್ ಬೆಡ್ರೂಮು ಅಷ್ಟೇ. ಸೊ ಎಂಟ್ರ್ ಆಗ್ತಿದ್ದಂಗೆ ಆ ಬೆಡ್ರೂಮಲ್ಲಿ ಏನು ನೋಡಿದ್ರೆ ಅದೇ ಥರ ಇಲ್ಲೂ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಹಿಡನ್ ಬಾತ್ರೂಮ್ ಇದೆ. ಸೊ ಹಿಡನ್ ಬಾತ್ರೂಮ್ ಅಲಾಂಗ್ ವಿತ್ ದಟ್ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಆ ಥರ ಡಿಸೈನಲ್ಲಿ ಫಿನಿಷಿಂಗ್ ಮಾಡಿರೋದು. ಸೊ ಈ ಕಡೆಯಿಂದ ನಿಮಗೆ ಪ್ರಾವಿಷನ್ ಇದೆ. ಈವನ್ ಕಿಚನ್ ಕಡೆಯಿಂದಲೂ ಬರಲಿಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬರ್ತಿದ್ದಂಗೆ ನಿಮಗೆ ಒಂದು ಸ್ಟಡಿ ಟೇಬಲ್ ಅಥವಾ ವರ್ಕ್ ಸ್ಟೇಷನ್ ಥರ ಒಂದು ಸ್ಮಾಲ್ ಕ್ಯಾಬಿನೆಟ್ ಮಾಡಿದ್ದಾರೆ. ಇಲ್ಲಿ ನೀವು ವರ್ಕ್ ಮಾಡ್ಬೋದು ಅಥವಾ ಸ್ಟಡಿ ಮಾಡ್ಬೋದು. ಮೇಲ್ಗಡೆ ಬುಕ್ಸ್ ಎಲ್ಲ ಇಟ್ಕೊಳಕ್ಕೆ ಸ್ಟೋರೇಜ್ಗೆ ಒಂದು ಕ್ಯಾಬಿನೆಟ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಅಷ್ಟೇ ಎಕ್ಸ್ಟ್ರಾ ಥಿಂಗ್ಸ್ಗಳೆಲ್ಲ ಇಟ್ಕೊಳಕ್ಕೆ ಅಲ್ಲೂ ಕೂಡ ಚಾನೆಲ್ಸ್ ಇದೆ. ಹಾಗೆ ಹೇಳಿದಾಗೆ ಫುಲ್ಲಿ ಫರ್ನಿಶ್ಡ್ ಆಗಿರೋದ್ರಿಂದ ನಿಮಗೆ ಫ್ಯಾನು, ಅಲ್ಲಿ ಪ್ರತಿ ಬೆಡ್ರೂಮ್ಗೂ ಪಿ ಒ ಪಿ ಡಿಸೈನ್ಸ್ ಆಗ್ಬೋದು. ಆಮೇಲೆ ಎ ಸಿ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಆಯ್ತು, ಅದನ್ನು ನೀವು ನೋಡ್ಬೋದು. ಸೊ ಇದು ನಿಮ್ಮ ಸೆಕೆಂಡ್ ಬೆಡ್ರೂಮ್. ಬನ್ನಿ ಮನೆಯ ಮಾಡ್ಯುಲರ್ ಕಿಚನ್ ಹೇಗಿದೆ ಅಂತ ನೋಡೋಣ. ಸೊ ಇದು ನಿಮ್ಮ ಮಾಡ್ಯುಲರ್ ಕಿಚನ್. ಇಲ್ಲಿ ನಿಮಗೆ ಮೊದಲನೇದಾಗಿ ನಾನು ಹೇಳಬೇಕು ಅಂತಂದರೆ ಸೆನ್ಸರ್ ಚಿಮಿನಿ ಕೊಟ್ಟಿದ್ದಾರೆ, ಆಲ್ರೆಡಿ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಚಾನಲ್ಸ್ ಆಗಿರುತ್ತೆ. ಒಳಗಡೆ ವೆಸಲ್ಸ್ ಇಟ್ಕೊಳ್ಳೋಕ್ಕೆ ಅಥವಾ ವೆಜಿಟೇಬಲ್ಸ್ ಇಟ್ಕೊಳ್ಳೋಕ್ಕೆ ಅದರ ಥಿಂಗ್ಸ್ನ ಇಟ್ಕೊಳ್ಳೋಕ್ಕೆ. ನಾನು ಆಗಲೇ ನಿಮ್ಗೆ ಆಚೆ ಕಡೆ ತೋರಿಸಿದೆ ಸಿಲಿಂಡರ್ ಇಟ್ಕೊಳ್ಳೋಕ್ಕೆ ಪೈಪ್ ಲೈನ್ ಮಾಡಿದ್ದಾರೆ ಅಂತ. ಸೊ ಆ ಪೈಪ್ ಲೈನ್ಗೆ ಒಳಗಡೆ ಬಂದಿದೆ. ಇಲ್ಲಿ ನೀವು ಜಸ್ಟ್ ಸ್ಟೌವ್ನ ಹೋಲ್ಡ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಈ ಕಿಚನಲ್ಲಿ ಒಂದು ಸ್ಪೆಷಾಲಿಟಿ ಏನಂತಂದರೆ ಇಲ್ಲೇ ಒಂದು ಡೈನಿಂಗ್ ಟೇಬಲ್ ಮಾಡಿದ್ದಾರೆ. ಅದು ಯಾವ ಥರ ಇರುತ್ತೆ ಅಂತಂದರೆ ಈ ಥರ ಫೋಲ್ಡಿಂಗ್ ಮೆಥಡಲ್ಲಿ ಇರುತ್ತೆ. ನೀವು ಬೇಕಾದಾಗ ಈ ಥರ ಓಪನ್ ಮಾಡ್ಕೋಬೋದು. ನಾನು ಬೇಡ ಅಂತಂದಾಗ ನೀವು ಇಲ್ಲಿಂದ ಕ್ಲೋನ್ ಮಾಡಿಟ್ಕೋಬೋದು. ಇದನ್ನು ಬೇಕಾದ್ರೆ ನೀವು ಡೈನಿಂಗ್ ಟೇಬಲ್ ಅಥವಾ ಬ್ರೇಕ್ಫಾಸ್ಟ್ ಕೌಂಟರ್ ಥರನೂ ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಪಕ್ಕದಲ್ಲೇ ಒಂದು ಫ್ರಿಜ್ ಪಾಯಿಂಟ್ ಕಾಣಿಸ್ಬೋದು. ಸೊ ಇದು ಈ ಮನೆಯ ಫ್ರಿಜ್ ಪಾಯಿಂಟು, ಇಲ್ಲಿ ಫ್ರಿಜ್ ಇಟ್ಕೋಬೋದು. ಸ್ವಿಚಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಲಿಶಾ ಬ್ರ್ಯಾಂಡ್ ಬರುತ್ತೆ ಆ್ಯಂಡ್ ವಿಗಾರ್ಡ್ ವೈರ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ನಾನು ಆಗಲೇ ನಿಮಗೆ ಆ ಬೆಡ್ರೂಮಲ್ಲಿ ತೋರಿಸಿದ್ದೆ, ಎರಡು ಕಡೆಯೂ ನಿಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲ ಪ್ರೊವಿಷನ್ ಇರುತ್ತೆ ಅಂತ. ಸೊ ಕಿಚನಿಂದನೂ ಜನರಲ್ ಟಾಯ್ಲೆಟ್ ಥರನೂ ಮಾಡ್ಕೋಬೋದು ಅಥವಾ ಬೆಡ್ರೂಮ್ಗೆ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಥರನೂ ಮಾಡ್ಕೋಬೋದು. ಸೊ ಬನ್ನಿ ಯುಟಿಲಿಟಿ ಸ್ಪೇಸ್ ನೋಡೋಣ ಹೇಗಿದೆ ಅಂತ. ಇದು ನಿಮ್ಮ ಯುಟಿಲಿಟಿ ಸ್ಪೇಸ್ ಗ್ರೌಂಡ್ ಫ್ಲೋರ್ಗೆ. ಇನ್ ಕೇಸ್ ನೀವು ಫ್ಯೂಚರಲ್ಲಿ ಎರಡು ಫ್ಲೋರ್ ಕಟ್ಟಬೇಕಾದ್ರೆ ಮೇಲ್ಗಡೆ ನಿಮಗೆ ವಾಷಿಂಗ್ ಏರಿಯಾ ಇಟ್ಕೊಳೋಕ್ಕಾಗಲ್ಲ ಬಿಲ್ಡಿಂಗ್ ಬರೋದ್ರಿಂದ, ಸೊ ಕೆಳಗಡೆ ಒಂದು ಪ್ರೊವಿಷನ್ ಮಾಡಿದ್ದಾರೆ. ಸೊ ಇದು ನಿಮ್ಮ ವಾಷಿಂಗ್ ಮಿಷಿನ್ ಪಾಯಿಂಟು ಆಯಿತಾ. ಸೊ ಇಲ್ಲೂ ಅಷ್ಟೇ ನಳ್ಳಿಗಳೆಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಇವನ್ ಒಂದು ವಾಷಿಂಗ್ ಬೇಸಿನ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸೊ ಇದು ನಿಮ್ಮ ಇಂಡಿಯನ್ ಟಾಯ್ಲೆಟು, ಇಂಡಿಯನ್ ಟಾಯ್ಲೆಟ್ ಕೂಡ ಪ್ರೊವಿಷನ್ ಮಾಡಿದ್ದಾರೆ. ಆಮೇಲೆ ಸುತ್ತ ಮೇಲ್ಗಡೆ ನೋಡ್ಬೋದು ಸೇಫ್ಟಿ ಗ್ಲಾಸ್ ಎಲ್ಲ ಹಾಕಿದ್ದಾರೆ. ಇದಷ್ಟು ಗ್ರೌಂಡ್ ಫ್ಲೋರಲ್ಲಿ ಕೊಟ್ಟಿರುವ ಅಮ್ಯುನಿಟೀಸು. ಟೆರೆಸ್ ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಮೇಲ್ಗಡೆ ಹೋಗಕ್ಕಿಂತ ಮೊದಲು ಕೆಳಗಡೆ ಅಂದರೆ ಸ್ಟೇರ್ಕೇಸ್ ಕೆಳಗಡೆ ನೀವು ನೋಡ್ಬೋದು ಇದೊಂದು ಕಬ್ಬಿಣದ ಗೇಜ್ ಮಾಡಿದ್ದಾರೆ. ಇಲ್ಲಿ ಮೋಟರ್ ಎಲ್ಲ ಸೆಟ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ಸ್ಮಾಲ್ ಗೇಟ್ ಸಿಗುತ್ತೆ. ಇಲ್ಲಿಂದ ಬೇಕಾದ್ರೆ ಬಂದು ನೀವೊಂದು ಟೂ ವೀಲರ್ನ ಹಾಕೋಬೋದು. ಹಾಗೆ ಇಲ್ಲಿ ನೋಡ್ಬೋದು ಎರಡೆರಡು ಸೆಟ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಮನೆ ಸುತ್ತ ಎರಡೆರಡು ಸೆಟ್ ಬ್ಯಾಗ್ಸ್ನ ಕೊಟ್ಟು 100% ವಾಸ್ತು ಪ್ರಕಾರ ಮಾಡಿದ್ದಾರೆ. ಸೊ ಬನ್ನಿ ಮೇಲ್ಗಡೆ ಹೇಗಿದೆ ನೋಡ್ಕೊಂಬಂದ್ಬಿಡೋಣ. ಸೊ ಮೇಲ್ಗಡೆ ಎಂಟ್ರಾಗ್ತಿದ್ದಂಗೆ ಸ್ಟೇರ್ಕೇಸ್ ಸ್ಟೆಪ್ಸ್ಗೆ ಎಲ್ಲ ಬಂದ್ಬಿಟ್ಟು ನಿಮಗೆ ಆ್ಯಂಟಿಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ, ಅಂದರೆ ನೀರೆಲ್ಲ ಬಿದ್ದಾಗ ಜಾರ್ಬಾರ್ದು ಅಂದ್ಬಿಟ್ಟು. ಸೊ ಈ ರೈಲ್ಸ್ ಅಲ್ಲಿ ನೋಡ್ಬೋದು ಇದೆಲ್ಲ SS ಸ್ಟೀಲಿಂದ ಕಂಪ್ಲೀಟ್ ಮಾಡಿರೋದು. ಯೂಶ್ವಲಿ MS ಹಾಕ್ತಾರೆ, ಬಟ್ ಇವರು SS ಹಾಕಿದ್ದಾರೆ. ಸೊ ಮೇಲ್ಗಡೆ ಬರ್ತಿದ್ದಂಗೆ ನೀವು ನೋಡ್ಬೋದು ಈ ಮನೆ ಪಕ್ಕ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ ಆಗಿರುತ್ತೆ. ಟೋಟಲ್ ಆಗಿ ನಿಮಗೆ ವಿತ್ 40 ಎಲ್ಲ ಸೇರಿಸಿ 100 ಪಿಲ್ಲರ್ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ 100% ರೆಡ್ ಬ್ರಿಕ್ಸ್ ಅಲ್ಲೇ ಕನ್ಸ್ಟ್ರಕ್ಷನ್ ಆಗಿರೋದು. ಹಾಗೆ ಮೇಲ್ಗಡೆ ನೋಡ್ಬೋದು ನಿಮಗೆ 750 ಲೀಟರ್ ಕೆಪಾಸಿಟಿ ಇರುವಂಥ
ಟ್ಯಾಂಕ್ ಕೊಟ್ಟಿದ್ದಾರೆ, ಕೆಳಗಡೆ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಇಲ್ಲೂ ಕೂಡ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಆಮೇಲೆ ಎರಡು ಗ್ರಿಲ್ ಕೊಟ್ಟಿದ್ದಾರೆ, ಬಟ್ಟೆ ಒಣಗಕ್ಕೆ ಕಬ್ಬಿಣದ ಗ್ರಿಲ್ಲು. ಸೊ ಇದಷ್ಟು ಕೂಡ ಮೇಲ್ಗಡೆ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಮನೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಮುಂದೆ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಹಾಗೆ ನೀವೇನಾದರೂ ಕನ್ಸ್ಟ್ರಕ್ಷನ್ ಬಗ್ಗೆ ಕೇಳ್ಕೋಬೇಕು ಅಂತ ಅಂದ್ಕೊಂಡ್ರೆ, ಕನ್ಸ್ಟ್ರಕ್ಷನ್ಸ್ ಬಂದುಬಿಟ್ಟು ಈ ಮನೆಯ ಬ್ರಿಕ್ಸ್ 100% ರೆಡ್ ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು, ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಸ್ಟೀಲ್ಸ್ ಎಲ್ಲ ಬಂದುಬಿಟ್ಟು ಎಸ್ ಕೆ ಸೂಪರ್ ಸ್ಟೀಲ್ ಯೂಸ್ ಮಾಡಿದ್ದಾರೆ, ಸಿಮೆಂಟ್ ಎಸಿನ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ, ಹಾಗೆ ಸುಪ್ರೀಂ ಪೈಪ್ಸ್ ಯೂಸ್ ಮಾಡಿದ್ದಾರೆ ಪ್ಲಂಬಿಂಗ್ ವರ್ಕ್ಸ್ಗೆಲ್ಲ. ಸೊ ಸ್ವಿಚಸ್ಸಲ್ಲಿ ಆಗಲೇ ಹೇಳ್ದಂಗೆ ಇಲ್ಲಿ ಶಾ ವಿಗಾರ್ಡ್ ವೈರ್ಸ್ ಯೂಸ್ ಮಾಡಿದ್ದಾರೆ. ಸೊ ತುಂಬ ಲಕ್ಸುರಿಯಾಗಿ ಎಲಿಗೆಂಟಾಗಿ ಮಾಡಿದ್ದಾರೆ. ಸೊ ಈ ಮನೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಕೆಳಕೊಟ್ಟರೆ ನಮಗೆ ಕಾಲ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರಿಪ್ಷನ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಗೆಳೆಯರಿಗೆ ಎಲ್ಲರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಇದೇ ಥರ ಒಂದು ಒಳ್ಳೆ ಪ್ರಾಪರ್ಟಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಜೈ ಶ್ರೀರಾಮ್, ಥ್ಯಾಂಕ್ ಯು.